ಹದಿನಾಲ್ಕು ವರ್ಷಗಳ ನಂತರ ಪೇಟೆಯಲ್ಲಿ ನನಗೆ ಪ್ರತ್ಯಕ್ಷನಾದ ಹಡೆ ವೆಂಕಣ್ಣನ ಕುರಿತು. ಅವನ ನಿಜವಾದ ಹೆಸರು ವೆಂಕಟ ಕೃಷ್ಣ ಜೋಯಿಸ. ಇದನ್ನ ಬಡಿಯುತ್ತಿರುವೆ. ಊರು ಬಿಟ್ಟು ಹೋಗಿದ್ದ ನನ್ನ ಗುರುತು ಅವನಿಗೆ ಹತ್ತದಿದ್ರು ಅವನನ್ನ ನಾನು ಮರೆಯೋದು ಸಾಧ್ಯವೇ? ಎಂಬಂತೆ ಬಾಯಿ ಬಿಟ್ಟು ನೋಡುತ್ತಾ ನಿಂತಿದ್ದ. ಬೇಯುತ್ತಿದ್ದ ಸೆಕೆಯಲ್ಲಿ ನದಿ ಕಂಡವನಂತೆ ಅವನೆದುರು ನಿಂತೆ. ವೆಂಕಟ ನನ್ನನ್ನು ನೋಡ್ದ, ಆದ್ರೆ ಸುಮ್ಮನೆ ನೋಡ್ದ. ಆಸುಪಾಸ್ನಲ್ಲಿ ಕಂಕುಳಲ್ಲಿ ಕೊಡೆ ಇಲ್ಲದವರು ಅವನು ಮತ್ತು ನಾನು ಇಬ್ರೆ. ತಿಂಗಳು ಜುಲೈ ಆದ್ರೂ ಮಳೆ ಬರೋದಿಲ್ಲ ಎಂದು ತನಗೆ ಗೊತ್ತೆಂದು ಅವನು ಜೋಯಿಸನಾಗಿ ಇದರಿಂದ ಉಳಿಯುವಂತಿತ್ತು. ಆಕಾಶದಲ್ಲಿ ಮೋಡಗಳಿಲ್ಲದಿದ್ರು ಎಲ್ಲರ ಬಗಲುಗಳಲ್ಲಿದ್ದ ಕೊಡೆಗಳು ಅವರ ಆತಂಕ ಮತ್ತು ಭರವಸೆಯನ್ನು ಸಾರುತ್ತಿದ್ದವು. ಹಳ್ಳಿಯನ್ನು ಎಂದೋ ಬಿಟ್ಟು ಹೊರದೇಶಗಳಲ್ಲಿದ್ದು ಈಗ ಮೈಸೂರಿನ ಪೇಟೆ ಮಂಗನಾದ ನಾನು ಊರಿಗೆ ಕೊಡೆಗಳಿಲ್ಲದೆ ಬಂದಿರೋದು ನನ್ನ ಗರಿಯಾದ ಪ್ಯಾಂಟಿನಿಂದ ಯಾರಿಗೂ ಆಶ್ಚರ್ಯಕರವಾದ ವಿಷಯ ಆಗಬೇಕಾಗಿರಲಿಲ್ಲ. ಆದರೆ ಪಂಚೆಯನ್ನು ಮೇಲೆತ್ತಿ ಕಟ್ಟಿಕೊಳ್ಳದೆ ಕೊಡೆಯೂ ಇಲ್ಲದೆ ಬಗಲಲ್ಲಿ ಬ್ಯಾಗನ್ನು ಹಚ್ಚಿ ಆಕಾಶದ ವಿದ್ಯಮಾನಗಳ ಜ್ಞಾನ ತನಗೊಬ್ಬನಿಗೆ ಮಾತ್ರ ತಿಳಿದಿದೆ ಎಂದು ಸೂಚಿಸುವಂತೆ ತೋರಿದ. ಹಡೆ ವೆಂಕಟನನ್ನು ಹಠಾತ್ತನೇ ಕಂಡ ನನ್ನ ಪುಳಕ ಅವನು ನನ್ನನ್ನು ಗುರುತಿಸಲಿಲ್ಲ ಎಂಬ ಬೇಸರದಲ್ಲಿ ಇಂಗೀತೆ. ನನಗಿಂತ 5-6 ವರ್ಷಗಳಾದರೂ ಹಿರಿಯ ಈ ವೆಂಕಟ, ಆದರೂ ಬಾಲ್ಯದಲ್ಲಿ ನನ್ನ ಸಖತ್ ಸ್ನೇಹಿತ. ಎಷ್ಟೋ ಬಾರಿ ನನ್ನ ಮೈ ಮನಸ್ಸುಗಳನ್ನು ಸಡಲಿಸಿದ. ಹೊಳೆ ಅಂದ್ರೆ ನನಗೆ ಭಯ. ನಾನು 8-9 ವರ್ಷದಲ್ಲಿರಬೇಕು. ಅಮ್ಮನಿಗೆ ಗೊತ್ತಿಲ್ಲದಂತೆ ಪುಸಲಾಯಿಸಿ ನನ್ನನ್ನು ಹೊಳೆ ಕರ್ಕೊಂಡು ಹೋದ.
ಮೇಲಿನಿಂದ ಒಳಕ್ಕೆ ಒಳಗಿನಿಂದ ಮೇಲಕ್ಕೆ ತೇಲುತ್ತ ನೀರಲ್ಲಿ ಕಣ್ಬಿಡುವುದು ಕಲಿತು ಕಣ್ಬಿಟ್ಟು ಹಂಗೆ ಇಷ್ಟಗಳವಾದನ್ನು ಕಂಡು ಸುಖಿಸಿ ಪುಟ್ಟ ಪುಟ್ಟ ಮೀನುಗಳಿಂದ ತೊಡೆ ಸಂದಿಯಲ್ಲಿ ಕಚಗಳು ಇಡಿಸಿಕೊಂಡು ನಾನು ನೀರಿನ ಸಖನಾದೆ. ಬಾಯಿ ಮೂಗು ಕಣ್ಣು ನೆತ್ತಿ ಹೀಗೆ ಹಂತ ಹಂತವಾಗಿ ಆಳದಲ್ಲಿಳಿದೆ. ಬೆರಳೊತ್ತಿದರೆ ಸಾಕು ಚೆಂಡಿನಂತೆ ಪುಟಿಸುವ ನೀರು. ನನ್ನ ಗುರುತು ವೆಂಕಟನಿಗೆ ಹತ್ತಿದ್ರು ನೀರಿಗೆ ಹಾರುವ ಮುನ್ನ ತುದಿಗಾಲಲ್ಲಿ ನಿಂತು ಕೈ ಒಡ್ಡುವವನಂತೆ. ಏನೋ ಈ ಬಣ್ಣದ ಸೌತೆಕಾಯಿ ಓದಿಷ್ಟು ದುಬಾರಿ ಆಯ್ತು ಮಹಾರಾಜ. ಆದರೂ ನಾನು ಹಿಂದೆಗೆಯಲಿಲ್ಲ. ಅವನ ಕಣ್ಣುಗಳಲ್ಲಿ ನಡುತ್ತಾ ನುಗ್ಗಲು ಪ್ರಯತ್ನಿಸಿದೆ. ಕಂಕ್ಲಲ್ಲಿ ಇರೋದು ಹುಂಜದಂತೆ ಕಾಡಿದೆ. ಹೌದು ಬುಡಾನ್ ಸಾಬಿ, ನೀನು ಪುಂಜದ ಮಂಡೆ ಅದ್ ಯಾಕೆ ಹಾಗೆ ಜೋತು ಬಿದ್ದಿದ್ಯೋ ಬ್ರಾಹ್ಮಣ ಖಾಲಿ ಜೋಳಿಗೆ ಹಾಗೆ. ನಾನು ಹುಂಜ ಕಾಡದಲ್ಲಿ ಮೆತ್ತಿದ್ದನ್ನು ಸಾಯಿಸ್ತಯ್ಯ. ಯಾವಾಗಲೂ ಕಂಗಡಿಸುತ್ತಿರುವ ಮಾಯಾವಿಯು ಕಣ್ಣ ಕೈ ಎಷ್ಟು ಕೊಡ್ಲಿ? ಹಾ ತೊಂಡೆ ತೊಂಡೆ ಸೌತೆ ಅಲಸಂಡೆ ಆಲೂಗಡ್ಡೆ ಆಲೂಗಡ್ಡೆ ನೀರುಳ್ಳಿಗಳನ್ನ ಕಂಠ ಪೂರ್ತಿ ತುಂಬಿಸಿದೆ. ನಿಮ್ಮನೆಗೆ ನಡಿ ಹೋಗೋಣ. ಕಾಣಿಸ್ತೀರಿ ಮನೆಗೆ ಬಾ. ಬಿಸಿ ನೀರು ಹೇಗೂ ಇರುತ್ತೆ. ಹಾಗಾದ್ರೆ ಭೃಂಗ ಮಲ್ಕ ತಗೋತೀನಿ. ಹೊಗೆಯ ಸೊಪ್ಪಿನ ಕಾಟು ಹೊಡೆಯುತ್ತಿದ್ದ ಪ್ರಭುಗಳ ಅಂಗಡಿಯ ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತಿದೆ. ಏನ್ ಇಷ್ಟು ಅಪರೂಪವಾಗಿ ಊರಿಗೆ ಬಂದದ ಮೂರ್ತಿಯವರೇ, ನಿಮ್ಮ ತಂದೆಯವರ ಕಾಲದಿಂದ ನಡೆದು ಬಂದಂತೆ ನಿಮ್ಮ ತಮ್ಮಂದಿರು ಇಲ್ಲೇ ಲೆಕ್ಕ ಇಟ್ಟಿರೋದು. ಬನ್ನಿ ಬನ್ನಿ ಕುತ್ಕೊಳ್ಳಿ. ಬಾಯಂತಿಗೆ ತರಿಸ್ಲಾ? ಬೇಡ, ಊರಿಗೆ ಬರ್ತಿರ್ತೀನಿ.
ಆದ್ರೆ ಪೇಟೆಗೆ ಬಂದದ್ದಿಲ್ಲ ಅಷ್ಟೇ. ಎಲ್ಲ ಸೌಖ್ಯವೇ? ಏನ್ ಸೌಖ್ಯ, ಮಳೆ ಇಲ್ಲ, ಬಾಕಿ ವಸೂಲಾಗುವಂತಿಲ್ಲ. ದೊಡ್ಡ ಮಗ ಹೋದ ವರ್ಷ 3 ದಿನಗಳ ಜೊರಕ್ಕೆ ತೀರ್ಕೊಂಡ. ವ್ಯಾಪಾರದಲ್ಲಿ ಪೈಸೆ ನಪೆ, ಅಪ್ಪ ಕಲಿಸಿಕೊಟ್ಟ ಕಸ್ಪಲ್ಲ ಅಂತ ಕೂತಿರೋದು ಅಷ್ಟೆ. ನನ್ನ ಮಕ್ಕಳು ನಿಮ್ಮಂತೆ ಇಂಗ್ಲೆಂಡ್ ಹೋಗಿ ಓದುವಷ್ಟು ಪುಣ್ಯ ಮಾಡಿರ್ಲಿಲ್ಲ. ಹೊಗೆ ಸೊಪ್ಪು ಉಳ್ಳಿ ವ್ಯಾಪಾರನೇ ಸಾಕು ಅಂತ ಕೂತರು. ಹ, ನಿಮಗೆಷ್ಟು ಮಕ್ಕಳು? ಈಗ ಎಲ್ಲಿರೋದು? ಮೈಸೂರಲ್ಲಿ. ನನಗೂ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಆ ಬೃಂದಾವನ ಕಥೆ ಎಲ್ಲ ಇದೆಯಾ? ಏನು ವೆಂಕಟ ಚೌಹಿಸರ ಅಭ್ಯರ್ಥನವು? ಅವರು ಜೈಲಲ್ಲಿ ಇದ್ದಾಗ ಕೆಟಿ ಭಾಷಂಗೆ ಎಣ್ಣೆ ಹಚ್ಚಿ ಎಳೆದವರಲ್ವೇ. ಎಷ್ಟೊಂದು ಮಂತ್ರಿಗಳು ಗೊತ್ತು ಅವರಿಗೆ, ಎಲ್ಲ ಹಿಂದಿನ ಕಾಲದವರೇ. ಅವರಿದ್ದ ತಲೆ ತಿಕ್ಕಿಸಿಕೊಳ್ಳದವರು ಈ ಕರ್ನಾಟಕದಲ್ಲೇ ಇಲ್ಲ. ಆದ್ರೂ 2 ವರ್ಷದಿಂದ ಅವ್ರಿಗೆ ಯಾಕೆ ಪಿಂಚಣಿ ಸಿಕ್ಲಿಲ್ವು? ಜೋಯಿಸ್ರೆ, ಮೂರ್ತಿಗಳ ಹತ್ರ ಏರ್ಸ್ ನೋಡೋಣ, ನಿಮ್ಗೆ ಪಿಂಚಣಿ ಸಿಕ್ಕರೆ ನಮ್ಮ ಹಳೆ ಬಾಕಿ ಆದ್ರೂ ಅಷ್ಟು ಬಂದಿತ್ತು ಎಂದು ನನಗೆ ಆಸೆ. ಒಟ್ಟಿನಲ್ಲಿ ಜೋಯಿಸರು ನನ್ನ ಹಾಗೆ ನತದೃಷ್ಟ ಮನುಷ್ಯ. ಮಗ ಇದ್ದಾನೆ, ಹೆಸರಿಗೆ ಶುದ್ಧ ಪುಂಡ, ಓದ್ಲಿಲ್ಲ ಪಾಸ್ ಆಗ್ಲಿಲ್ಲ, ಒಟ್ಟು ಚಟ ಬೇರೆ. ಏನೋ ನಾವಿದ್ ಕಾಲ ಒಳ್ಳೆಯದಿತ್ತು, ಈಗ ಎಲ್ಲ ಯತ್ವಾಸಿ ಆಗ್ಬಿಡ್ತು. ಸರಿದ್ಯಾ? ದೇವಿ ಪಂಡಿತರದ್ದು ತಾನೇ. ಹೌದೌದು, ಇದೇ ಬಂದು ತಂಪು. ಹೌದು ಜೋಯಿಸ್ರೇ, ಹೊಸ ಬಾಲು ಇಲ್ಲಿ ಅಳವನೆಂದರೆ ನಾನು ಮಾತ್ರ. ಇದು ಇವತ್ತಿನ ಮೊದಲನೆಯ ನಗದು ವ್ಯಾಪಾರ. ಹೇಗಿದೆ ನೋಡಿ ನಮ್ಮ ಸ್ಥಿತಿ. ಕಬ್ಬುಗಳೇ, ನಿಮ್ಮನ್ನ ನೋಡ್ ಕೂಡಲೇ ಅನ್ಕೊಂಡೆ ನಿಮಗೂ ಉಷ್ಟು ಮಾಡಿದ್ರಿ ಅಂತ. ಕಬ್ಬಿಂದ ನಾವು ಆಗ್ಬೇಕು. ನಾಳೆ ಬೆಳಗ್ಗೆ ಬಂದು ತಲೆ ಬಂದಿತ್ತು ಎಣ್ಣೆ ಹಾಕ್ತೀನಿ, ಆಯ್ತಾ? ಈ ಜೋಯಿಸರು ತಿಕ್ಕದೆ ಉಳಿದ ತಲೆ ಈ ಊರಲ್ಲಿ ಉಂಟೆಂದು ತಿಳಿದ ಮೂರ್ತಿ, ಇಂಥ ಮನುಷ್ಯನಿಗೆ ಅದೆಂತ ಮಗ, ಅದೇ ಹುಟ್ಟದ ಆ ಪರಮಾತ್ಮನಿಗೆ ಗೊತ್ತು. ಮೊನ್ನೆ ಕಾಲೇಜು ಪ್ರಿನ್ಸಿಪಲ್ ಅನ್ನ ರಾತ್ರಿ ಹಟ್ಟ ಕಟ್ಟು ಒಡೆದು ಹಣ ನಾನು ತಿಕ್ಕೊಂಡಂತಲ್ಲ ಮಾರಾಯ್ರೆ, ಜೈಲಾಗುತ್ತ ಜೋಯಿಸ್ರೆ? ಅವ್ನು ಹಣೆಯಲ್ಲಿ ಬರ್ದಿದ್ದು ಆಗ್ಲೇಬೇಕಲ್ಲ, ಜಾಮೀನಿನ ಬಿಡಿಸ್ಕೊಂಡು ಬಂದಿದ್ದೀನಿ. ಇನ್ಸ್ಪೆಕ್ಟರ್ ಒಂದು ಒಳ್ಳೆ ಅಭ್ಯಂಜನ ಮಾಡಿದೆ, ಪ್ರಿನ್ಸಿಪಾಲ್ ಇಬ್ಬರು ಮಾಡಿಸ್ದೆ. ಹೆಣ್ಣ ಜಡ್ಜಿಗೊಂದು ಮಾಡ್ತು. ವೆಂಕಟನ ನಗುವಿನಿಂದ ನನಗೆ ಮುಜುಗರವಾಯಿತು, ಆದರೆ ಪ್ರಭುಗಳಿಗೆ ಮುಜುಗರವಾಗಲಿಲ್ಲ. ಮೊದಲಿನಿಂದಲೂ ಹೀಗೆ? ಈ ವೆಂಕಟ ಇಡೀ ಊರಿನ ಬಾಯಿಗೆ ಬಿದ್ದವನು, ನಾಚಿಕೆ ಇಲ್ಲದವನು. ಹೇ
ಹಾದಿಯಲ್ಲಿ ನಡೆದೆವು. ಕಾಲು ಹಾದಿ ಮಾತ್ರ 14 ವರ್ಷಗಳಾದರೂ ಬದಲಾದಂತೆ ಕಾಣಲಿಲ್ಲ. ವೆಂಕಟ ನನ್ನ ಮನಸ್ಸಾರೆ ಬಯ್ಯ ತೊಡಗಿದೆ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ನಮ್ಮನ್ನೆಲ್ಲ ಹೇಗೆ ಸಿಕ್ಕಿಸಿದ್ದ ಈ ಭೃಗು? ಅಭಿಮಾನ ಜಾನೆ ರೇ.
ಮಠ ಕಟ್ಟಿ ಮಲಗಿದೆವು. ವೆಂಕಟ ನಮ್ಮ ಲೀಡರು. ದಾರಿಯಲ್ಲಿ ಯಾರೋ ನಿಲ್ಸಿದಂತೆ ಅವ ಸಿ ಐ ಡಿ ಅಂತ ಈ ಸುರೇಶಪ್ಪನಿಗೆ ತಿಳಿಯದು. ನಾವೇನ್ ಕಮ್ಮಿ ಇಲ್ಲ, ಆದ್ರೂ ಸರ್ಕಾರ ಸೀದ ಮುಟ್ಟೋ ಧೈರ್ಯ ನಿಮಗೆಲ್ಲಿ ಬಂತಪ್ಪ? ನಂದು ಸಿ ಐ ಡಿ ಹಂಚ್ತ. ಆಗ ವೆಂಕಟ ನಮ್ಮ ರಾತ್ರಿಯ ಸಾಹಸಗಳನ್ನೆಲ್ಲ ಕೊಚ್ಚಿ ಕೊಚ್ಚಿ ಇಳಿಸ್ತ. ನೆನಪಿಸಲು ಪ್ರಯತ್ನಿಸಿದ್ರು ನಗೆ ಬರಲು ತೊಡಗಿದ್ರಿಂದ ನೀನೊಬ್ಬ ಅಂಕ ಚಿರಂಜೀವಿ ಕಣಯ್ಯ. ಫೇಲ್ ಆಗಿ ನನ್ನ ಕ್ಲಾಸ್ಮೇಟು ಆದವ ಆಗ್ಲೇ ಇವನಿಗೊಂದು ಹಳ್ಳಿಯಿಂದ ಸ್ಕೂಲಿಗೆ ಬರ್ಬೇಕಾದ್ರೆ ಆರತಿಗೋ ಅಕ್ಷತಿಗೋ ಇವಳನ್ನು ಕರ್ಕೊಂಡು ಬರೋ ಪ್ರಮೇಯ ಒದಗಿ ಬಂದ್ರೆ ಅವನು ಬೇಟೆ ಬೀದಿಲಿ ಮುಂದೆ ಮುಂದೆ ಅವಳು ಇನ್ ಯಾರೋ ಏನೋ ತರ ಅವಳು ಮಾತ್ರ ಗುಡು ಗುಡು ಓಡ್ತಾ. ನಮ್ಮ ಲೆಕ್ಕದ ಮೇಷ್ಟ್ರು
ಇಂಥ ವೆಂಕಟ ನಾನು ಸಿಟ್ಟಾಗುವುದೇ ದುಸ್ಸಾಧ್ಯವೆಂಬಂತೆ ನನ್ನನ್ನು ನಗಿಸುತ್ತಿದ್ರು. ತನ್ನ ಸ್ವಂತ ಮಗನನ್ನ ಜವಾಬ್ದಾರಿ ಅರಿವಿಲ್ಲದಂತೆ ಬೆಳೆಸಿದನೆಂದು ನಾನು ಅವನನ್ನು ಸೀರಿಯಸ್ ಆಗಿ ಪಲಾಯನವಾದಿ ಬೆನ್ನೆಳುಬಿಳದ ನಾಮಂತ ಯಾರ ಹಠದಲ್ಲಿ ಸಾಧಿಸಿದಾದ್ರೂ ಏನಪ್ಪ ಬಾ ಮಾಡಿಸಿ ಸ್ವಕ್ಕನ್ನೆಲ್ಲ ಗೆಲ್ಲಿಸ್ತೀನಿ. ಆಗೀಗ ಊರಿಗೆ ಬಂದಾಗಲೂ ನಾನು ನಿನ್ನನ್ನು ನೋಡಲಿಲ್ಲ, ಈಗ ಅಕಸ್ಮಾತ್ ಸಿಕ್ಕಿರೋದ್ರಿಂದ ನನ್ನನ್ನು ಹೀಗೆ ಬಿಚ್ಚುತ್ತಿರುವೆ. ನಿನ್ನ ಈ ಹಡೆಯು ಅಭ್ಯಾಸಗತವಿರಬಹುದು. ಕಳವಳ ಹುಟ್ಟಿಕೊಂಡಿದೆ. ಬಾಯಿ ಬಿಟ್ಟರೆ ದೊಡ್ಡ ದೊಡ್ಡ ಮಾತುಗಳು ಉರುಳುತ್ತವೆ, ಎದುರಿನ ತಲೆಗಳು ತೂಗುತ್ತವೆ. ಕಂಡವನಂತೆ ನಟಿಸುತ್ತಿರುವೆಯೋ? ನಿನ್ನ ಈ ನಿರಹಂಕಾರ ಪೋಜಿನದ್ದು ಅಲ್ವೇ? ಕೇಜಿಗೆಯ ವಾಸನೆ. ನನ್ನ ಮಗಳು ಬಂದಾಗೆ ಕೇಜಿಗೆ ದೊಡೆ ಅಂದ್ರೆ ಪ್ರಾಣ ಕದು.
ಕಟ್ಟಿಗೆ ಕಾಲಿದೆ. ನನಗೆ ತಿಳಿಯದ ಎಲ್ಲೂ ಮಚ್ಚಿಟ್ಕೊಂಡಿದ್ದ ಹಾಳಾದ್ದು ಎಷ್ಟು ಹುಡುಕಿದ್ರು ಸಿಗಲೇ ಇಲ್ಲ. ಏನು ಜೋಯ್ಸ ನಿನ್ನ ಮನೆ ಮೇಲ ಬಂದೆ ಮಾರಾಯ ಹೆಂಡತಿ ನನ್ನ ನಿಲ್ಸಿ ನಿನಗೆ ಮಹಾಮಸ್ತಕಾಭಿಷೇಕ ಮಾಡಿದ್ರು ಬೆಳಕಿಂದ ನೀನು ಅಪತಿ ಅಂತ ಶುರುವಾಯ್ತು ಸಹಸ್ರ ನಾಮ ಮಾರಯ್ಯ ಹಿತ್ಲೆ ಸಿಕ್ಕಳ ನನ್ನ ಮಡದಿ ನಿಮ್ಮನ್ನು ಎದುರುಗೊಂಡ ಕ್ಷೇತ್ರ ಜ್ಞಾನ ಮಾಡಿಸುವಿರ ನಾರದಿಗಳೇ ಯಾಕೆ ಹಿತ್ಲಲ್ಲಿ ಹಾಗಾದ್ರೆ ಸಕ್ತ ತಪ್ಪಿರ ಪಲ್ಯ ಮಾಡಿರ್ತಾನೆ ನನ್ನ ಮಡದಿ ದನದ ಮುರುವನ್ನು ರುಚಿ ಅನ್ನಿಸುವಂತೆ ಬೇಯಿಸಬಲ್ಲ ಪುಣ್ಯ ಈ ಶುಭದ ನುಡಿಗಾಗಿ ನಾವು ಕೃತಜ್ಞ ಅಲ್ಲೋ ಜೋಯ್ಸ ನಿನ್ನ ಮಗ ಸುಬ್ಬ ಅದ್ಯಾಕೆ ಹಾಗೆ ಬುಸ್ಬುಸ ಅಂತ ಇರ್ತಾನೋ ಮಾತಾಡಿಸಿದ್ರೆ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಹೋಗ್ರಿ ಹೋಗ್ರಿ ಎಂದ ಆಗಲಯ್ಯ ಉರಿ ಮೋತಿ ಸುಬ್ಬ ಎಂದು ನಾಲ್ಗೆ ತುದಿ ಬಂದು ನೋಡ್ಕೊಂಡು ಬಂದ್ರೆ ನನಗ್ಯಾಕೆ ಏನವ್ರು ಸಾಬ್ರಿ ಊರ್ ಮನೆ ಅಂತ ನಾವು ಅನ್ಕೊಂಡ್ರೆ ನಿನ್ನ ಮಗ ಮಾತ್ರವಲ್ಲ ಈ ಕಾಲೇಜಿಗೆ ಹೋದವುಗಳ ಹಣೆ ಬರ ಹಣೆ ಇಷ್ಟು ಕನಯ್ಯ ಸರಿ ನೋಡಿ ಏನು ಆಗದವ್ರ ಥರ ನಡೆದ್ಬಿಟ್ಟ ಅರೆ ಆ ಸ್ವಾಮಿ ಅಂದ್ಕೊಂಡೆ ಎಕ್ಕಿಲ್ಲದಂತೆ ಇರ್ತಾನಲ್ಲ ಅಥವಾ ಕುರುಚಿಲು ಗಡ್ಡದ ಅವಧೂತನು ಎಷ್ಟು ಮಕ್ಕಳಯ್ಯ ನಾಲ್ಕು ಮೊದಲನೆಯ ಒಳ್ಳೆಯ ಮಗರಾಯ ಹೆಣ್ಣು ಮಕ್ಕಳಿಗಿನ್ನೂ ಮದುವೆ ಆಗಿಲ್ಲ ಹಾಗಾಗಿ ಮೊದಲೇ ಚಾಮುಂಡಿಯಾಗಿದ್ದ ಹೆಂಡತಿ ಈಗ ಕಾಳಿಯಾಗಿದ್ದಾಳೆ ನಾನು ಹೇಗೂ ಅವನೋರು ಬರ್ತದಲ್ಲವೇ ಮಹಾಕಾಳಿಯ ವೈಭವವನ್ನು ಪ್ರಸಾದದಲ್ಲಿ ತಿಳಿದು ಏಲೋಕದ ವಾಸನೆಯಿಂದ ಇನ್ನೂ ಪುಳಕಿತನಾಗಿಯೇ ಉಳಿದಿರು ಯಾರು ಮಕ್ಕಳನ್ನು ಹುಟ್ಟಿಸೋದು ದಾರಿ ಹೋಗ್ರೆಲ್ಲರ ಬಾಯಿಗೆ ಬೀಳುವುದು ಮಾಡಿಯೇ ಬಂದಿಲ್ಲ ಮಾರ್ಕ್ಸ್ ಹೇಳುವ ವಿಲೇಜ್ ಇಡಿಎಸ್ಸಿಯ ಇಂಥವರಿಂದಾಗಿಯೇ ಈ ದೇಶ ಏನು ಬದಲಾಗದೆ ನೋಡು ಆ ಮರದ ತುಂಬಾ ಗಿಳಿಗಳು ಹಿಂಡು ಕಟ್ಟಿ ಬರುವುದುಂಟು ಜಡತ್ವದ ಪರಮ ಸ್ಥಿತಿಯಲ್ಲಿ ಬದುಕುತ್ತಿರುವವರನ್ನೆಲ್ಲ ಸಂಕೇತಿಸುವಂತೆ ವೆಂಕಟ ನನಗೆ ಕಂಡ ಈ ದೇಶ ಎಂದು ಬದಲಾಗೋದೇ ಇಲ್ಲವೇನೋ ಅದು ನವಿಲಿನ ಗುಡ್ಡ ಅಲ್ಲೊಂದು ಗುಹೆ ಉಂಟು ನನ್ನ ಮಕ್ಕಳಿಗೆ ಮದುವೆ ಆದತ್ತೆ ನಾನಲ್ಲಿಗೆ ಹೋಗಿ ಹಿತ್ತು ಬಿಡುವೆನು ಎಷ್ಟು ಚಂದ ಅಲ್ಲಿಂದ ಸುತ್ತ ನೋಡಲಿಕ್ಕೆ ಪೆನ್ಷನ್ ಅನ್ನು ಹೆಂಡತಿಗೆ ಕೊಟ್ಟು ಬಿಡುವೆ ಆಮೇಲೆ ನಾನಲ್ಲಿಗೆ ಹೋಗಿ ಇದ್ದು ಬಿಡುವೆನು ರಾಜಕೀಯ ಎಂದರೆ ಏನು ಜೀವಂತಿಕೆಯ ಲಕ್ಷಣ ಬದಲಾವಣೆ ಯಾವ ದಿಕ್ಕಿನಲ್ಲಿ ಬದಲಾವಣೆ ಉಳ್ಳವರ ದಿಕ್ಕಿನಲ್ಲೋ ಇರದವರ ದಿಕ್ಕಿನಲ್ಲೋ ಇದನ್ನು ಮಾಡಲು ಯಾಕೆ ಹಠದ ಅಗತ್ಯ ಉಂಟು ನಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಪ್ರಕೃತಿಯನ್ನು ಉಳಿದ ಜನರನ್ನು ಬದಲಾಯಿಸಬೇಕೆಂಬ ಹಠವೇ ಎಲ್ಲ ರಾಜಕೀಯದ ಮೂಲದಲ್ಲಿರುವುದು ವಿಜ್ಞಾನದ ಮೂಲದಲ್ಲೂ ಇರುವುದು ಈ
ಎಲ್ಲ ಧಾರ್ಮಿಕ ಕ್ರಿಯೆಗಳ ಮೂಲದಲ್ಲೂ ಇರುವುದು. ಇದು ಕೂಡ ರಾಜಕೀಯವೇ, ಶಾಶ್ವತದಲ್ಲಿ ನಡೆಯುವ ರಾಜಕಾರಣ. ನೀನು ಹೆಂಡತಿ ನಿನ್ನ ಮಕ್ಕಳು ಯಾವ ದಾರಿಯನ್ನು ಸರಿ ಎಂದು ತಿಳಿದಿದ್ದೀಯೋ ಆ ದಿಕ್ಕಿನಲ್ಲಿ ನಡೆಯಬೇಕೆಂದು ನೀನು ಇಷ್ಟಪಡುವುದಿಲ್ಲ. ಬೇರೆ ಇರುವುದು ಇದ್ದಂತೆಯೇ ಇರಲಿ ಎಂಬುದು ಕೂಡ ರಾಜಕಾರಣವೇ. ಯಾಕೆ ಗೊತ್ತಾ, ಯಾಕೆ ಗೊತ್ತಾ? ಪ್ರಕೃತಿಯ ಲಕ್ಷಣ ಬದಲಾವಣೆ, ಅದನ್ನ ಕೆಲವರು ತಮ್ಮ ಹಿತಕ್ಕಾಗಿ ತಡೆಯೋಕೆ ಪ್ರಯತ್ನಿಸ್ತಾರೆ, ಆದ್ರೆ ಅದು ಹೆಚ್ಚು ಕಾಲ ನಡೆಯೋಲ್ಲ. ಎಲ್ಲ ಬಿರಿಯುತ್ತೆ, ಸಿಡಿಯುತ್ತೆ, ಯಾವುದೂ ಇದ್ದಂತೇನು ಇರೋಲ್ಲ. ಆದ್ರಿಂದಲೇನೆ ಒಂದು ನಮಗೆ ಸರಿ ಅಂತ ಕಂಡ ಸುವ್ಯವಸ್ಥೆಗಾಗಿ ನಾವು ಪ್ರಯತ್ನಿಸ್ತಾನೇ ಇರಬೇಕು. ನಿಮ್ಮಂತ ಧೀರಿಗೆ ನಮೋ ನಮಃ. ಸಲಾಂ. ಮೂರು ಅಡಿಕೆ ಮರಗಳನ್ನು ಇಟ್ಟು ಮಾಡಿದ ಸಾರವನ್ನು ದಾಟಿಬಿಡಿತು. ಓಕೆ ನಿಧಾನ. ಸಾರ ದಾಟೋಕ್ ಮುಂಚಿದ್ದಿತ್ತು ಪಂಜುಲಿ ಅನ್ನುವಂತು ಆ ಪಂಜುಲಿಗೆ ಮುಗಿಲೇ ಹೋಗುವಂತೆ. ಒಂದ್ಸಾರಿ ಸಾಯಂಕಾಲ ನನ್ನಷ್ಟಕ್ಕೆ ನಾನು ಹಾಕೋತ ಬರ್ತಿದ್ನ, ಏನೋ ಬೆನ್ನಿಂದೆ ದರ್ಗ್ ಮೆಟ್ಟಿದ ಶಬ್ದವಾಯ್ತು. ಏನು ಅಂತ ಹಿಂತಿರುಗಿ ನೋಡ್ತೀನಿ, ಒಂದು ಹುಲಿ ಅಲ್ಲೇ ಕಣ್ ಕಟ್ಲೆ ಬಂದು ಕುಸಿದು ಬಿದ್ದುಬಿಟ್ಟೆ. ಎಚ್ಚರಾದ ನೋಡ್ತೀನಿ, ನಾನು ಪಂಚಲ್ಲಿ ಯಾಕೆ ನನಗೆ ಇದನ್ನೆಲ್ಲ ಯಾಕಿಲ್ಲಪ್ಪ? ನಾನೊಬ್ಬ ದೊಡ್ಡ ಪುಸ್ತಕನ ಪುಕ್ಕದ ನಾನಂತು ಹುಲಿನ ಕಂಡು ಹೆದರಿದ್ನಲ್ಲ, ಯಾಕೆ ಗೊತ್ತಾ? ಅದನ್ನ ಹಿಡಿದು ತಂದು ಕೂರಿಸಿ ಒಬ್ಬಿಂಗಿನ ಮಾಡೋದು ಹೇಗೆ ಅಂತ ಗೊತ್ತಿದ್ದಿದ್ರೆ ಮೀಸೇನ ಹೇಳಿದ್ರು. ತಂದು ಕೂರಿಸಿ ಅದ್ರ ಹಣೆಯನ್ನು ಮೃದುವಾಗಿ ಸವಿ ಮರಗಿಡಗಳನ್ನು ನೋಡೋಣ ಹೇಗೆ ದೇವರನ್ನ ತಮ್ಮೊಳಗೆ ಬಿಟ್ಕೋತಾವೆ ಅಂತ. ಹಾಗೆ ಬಿಟ್ಕೋಬೇಕು ನಾವು. ಆದರೂ ನಮ್ಮಲ್ಲಿ ಒಂದಿಷ್ಟು ಹುಳಿ ಉಳಿಯಬೇಕು. ಇದು ನಮ್ಮ ಸ್ವಲ್ಪ ಈಗ ಉಳಿತಾ ಇರಲಿ. ವೈಷ್ಣವ ಜನ ತೋ ತೇನೆ ಕಹಿ ಹೇ ಜೆ ಪೀಠ ಪರಾಯಿ ಜಾನೆ ರೆ ಪರ ದುಃಖ ಉಪಕಾರ ಕರೆ ತೋಯ ಮನ ಅಭಿಮಾನ ಜಾನೆ ರೆ ವೈಷ್ಣವ ಜನ ತೋ ತೇನೆ ಕಹಿ ಹೇ ಜೆ ಇಷ್ಟವಾದ ಪಕ್ಷಿಗಳನ್ನೆಲ್ಲ ತೋರಿಸಿದ. ಹತ್ತಿಗಳಿಗೂ ನಮ್ ಕಣ್ಣಿಗೆ ಬೀಳೋಕ್ ಇಷ್ಟ ಇಲ್ಲ ನೋಡು. ನಿನ್ನ ಬದಲಾವಣೆನು ಬೇಡ, ನನ್ನ ಅಭ್ಯಂತರವೂ ಬೇಡ. ಭಾರಿ ಸೊಕ್ಕಿನ ಕೊಳ್ಳಿ ದೆವ್ವಗಳ ತಲೆ ಮೇಲೂ ಅವು
ಅಂತ ಹಿಕ್ಕಿ ಹಾಕಿ ಅಂತ ಹಾರಿ ಹೋಗ್ಬಿಟ್ಟಾವೆ. ಅವು ಬದುಕಲಿಕ್ಕಾಗಿ ಹಾಡೇನು ಹಾಡ್ಬೇಕಾಗಿಲ್ಲ, ರಣವೀರರು ಹಾಕ್ಬೇಕಾಗಿಲ್ಲ. ಎದುರೊಂದು ಮನೆ ಇತ್ತು, ನಾಡ ಹಂಚಿನ ಹಾಳು ಸುರಿಯುತ್ತಿದ್ದ ಮನೆ. ಸುಣ್ಣ ಹೊಡೆಯದೆ, ಸಾರಿಸದೆ, ರಂಗವಲ್ಲೇ ಇಕ್ಕದೆ ಬಿಕೋ ಎನ್ನುತ್ತಿದ್ದ ಮನೆ. ಶೇಷ ಅವನಿಗೆ ಸಖತ್ ಕಾಯಿಲೆ ನೋಡ್ಬರು. ಅನಂತು ಬಂದಾನೆ ಆಚಾರ್ಯ ಮಗ ಅನಂತು ಪ್ರೊಫೆಸರು ಮೈಸೂರಲ್ಲಿ. ಶೇಷಣ್ಣ ಅಂತ ಮಗ ಮುಂಬೈಯಲ್ಲಿದ್ದಾನೆ. ಚೆಂಗಂಡ ನನ್ನ ಸುಪುತ್ರನಿಗೂ ಅವನಂತಾಗುವ ಆಸೆ. ಅವನಿಗೊಬ್ಬರು ಬಿಳಿ ಹೆಂಡತಿದ್ದಾಳೆ, ಸೀರೆ ಉಟ್ಟು ಕುಂಕುಮ ಇಟ್ಟರೆ ಥೇಟ್ ಅಮ್ಮನವ್ರ ತರಾನೆ ಕಣ. ಬಂದಿದ್ಲು ಮಾವನವರನ್ನ ಅಲ್ಲೇ ಬಂದಿರಿ ಅಂತ ಕರೆದ್ಲು. ಇವ ಹೋಗ್ಬೇಕಲ್ಲ, ಈರುಳ್ಳಿ ಆಲೂಗಡ್ಡೆ ಹುಳಿ ಚಪ್ಪಲ ಇವನಿಗೆ, ಜೊತೆಗೆ ಯಜಮಾನ್ಗೆ ಹುಚ್ಚು. ತಾನ್ ಹೇಳ್ದಂಗೆ ಆಗ್ಬೇಕು. ಓದಿದ ಮಗ ಕೇಳ್ತಾನೆ.
ಯಾವಾಗ ಕಣ್ಣು ಮುಚ್ಚೋದು ಮಾರಾಯ? ಅದ್ಯಾಕಷ್ಟು ಬೇಗ ಕಣ್ಣು ಮುಚ್ಚಿ ನೀನು? ಯಮ ಏನಾರ ಕೋಣ ಹತ್ತಿ ನಿನ್ನ ಮನೆ ಬಾಗಿಲಿಗೆ ಬಂದ್ರೆ ಸ್ವಲ್ಪ ಇರು ಮಾರಾಯ, ಈರುಳ್ಳಿ ಆಲೂಗಡ್ಡೆ ಹುಳಿ ಮಾಡಿಟ್ಟಿದ್ದೀನಿ, ತಿಂದು ಬರ್ತೀನಿ ಅನ್ನೋ ಪೈಕಿ ನೀನು. ಆ ಯಮ ಏನಾರು ಅದಂತ ಹುಳಿಯಪ್ಪ ಅಂತ ರುಚಿ ನೋಡ್ಬಿಟ್ರೆ ನಿನ್ನ ಭೂಲೋಕದಲ್ಲೇ ಬಿಟ್ಟೋಗ್ತಾನೆ. ಇವು ನನ್ನ ಇಲ್ಲಿಂದ ವರ್ಗ ಮಾಡೋದು ಬೇಡ. ದಾರಿಯಲ್ಲಿ ಹಸಿರೆ ಆದ್ರೆ ಇಷ್ಟು ಒಳ್ಳೆ ಹುಳಿ ಸಿಗೋ ಜಾಗ ಒಂದು ಇರ್ಲಿ ಅಂತ. ಆದ್ರೂ ಹೇಳು, ಡಿ ಎ ಡಿ ಎ ದಂಡವಾಗಬಾರ್ದು ಅಂತ ನಿನ್ನೆ ಕೇಳ್ತಾನೆ. ಬೇರೆ ಗಿಡ ಕಿತ್ತು ಅಂತ ಆಗ ನೀರಂತೀಯೇ, ಈ ಊರಲ್ಲೊಬ್ಬ ಹಡೆ ವೆಂಕಟ ಅಂತಿದ್ದಾನೆ, ನನಗಿಂತ ಕಿರಿಯ, ಈಗ ಅವನ ಹಡೆ ಆಟ ಎಲ್ಲ ಹಳತಾಗ್ಬಿಟ್ಟಿದೆ ಅಂತ. ಆ ಯಮ ಏನಾರ ನನ್ನ ಹೆಂಡತಿ ನಾಲ್ಗೆ ಹೆದರ್ದು ನಾನ್ ಬಚಾವ್ ಇಲ್ವಾದ್ರ ಪಡ್ಚ. ಸ್ನೇಹಿತರಿಗೆ ನನ್ನ ಮಗ ಗೊತ್ತಿರಬಹುದು, ಡಾಕ್ಟರ್ ಸುಬ್ರಹ್ಮಣ್ಯ ಶಾಸ್ತ್ರಿ ಲಂಡನ್ನಲ್ಲಿ ಓದಿತ್ತು, ಮುಂಬಾಯಿಯಲ್ಲಿ ಇಂಜಿನಿಯರ್. ಆಟಂಬ ಮಾತಂತಲ್ಲ ಅಲ್ಲಿ ಅವರ ಸಂಭ್ರಮತ್ತಪ್ಪ. ಒಳ್ಳೆ ಬಂದ್ರೆ ಒಳ್ಳೆ ಬಂಗ್ಲೆ ಶಿಕ್ಷಣ ಪುನರ್ಪಾಕದ ನಾನು ಸಾರ ಮುಚ್ಚಿ ಮುಚ್ಚಿ ಕಳ್ಸ್ಕೊಡ್ತೀನಿ, ನನ್ನ ಮಗಳು ತಂದ್ಕೊಡ್ತಾರೆ. ನಿನ್ನ ಕಂಡದ್ದು ಬೊಯ್ಯೋ ನನ್ನ ಹೆಂಡತಿ ಬಾಯಿಗೆ ಬೀಗ ಬಿದ್ದಂತಾಗುತ್ತೆ.
ಶಕುಂತಲಾ, ಗೌರಿ, ಗಂಗಾ ಪ್ರತ್ಯಕ್ಷರಾದರು. ಹಿರಿಯರಾಗಿದ್ದ ಇಬ್ಬರು ತುಂಡುಟ್ಟಿದ್ದ ಹುಡುಗಿಯರು, ಬಿಗಿದು ಕಟ್ಟಿದ್ದ ಕಪ್ಪು ಜಡಿಯು, ಮೈನೆರಗೊಂಡು ಗಾಜಿನ ಬಳೆ, ಕಿವಿಯಲ್ಲಿ ಓಲೆ, ತಲೆಯಲ್ಲಿ ಘಮಘಮಿಸುವ ಸಂಪಿಗೆ, ಇಷ್ಟೇ ಅವರ ಶೃಂಗಾರ. ಕಿರಿಯವಳ ಕೈಯಲ್ಲಿ ಬಾಳೆಯ ನಾರಿನಲ್ಲಿ ಅವಳು ಹೆಣೆಯುತ್ತಿದ್ದ ಮಲ್ಲಿಗೆ ಸರ ಕಂಡೆ. ಮನೆಯ ಮುಂದಿನ ಹೂದೋಟ ಬಹಳ ಚೆನ್ನಾಗಿತ್ತು. ಪಾರಿಜಾತದ ಮರ, ಎಷ್ಟೋ ದಿನಗಳಿಂದ ನಾನು ಕಾಣದಿದ್ದ ಹೂವಿನ ಗಿಡಗಳೆಲ್ಲ ಅಲ್ಲಿದ್ವು. ಮನೆಯು ಅಷ್ಟೇ ಓರ್ಣ. ತಿಕ್ಕಿ ತಿಕ್ಕಿ ಹೊಳೆಯುತ್ತಿದ್ದ ಕಡುಕಪ್ಪಾದ ತಣ್ಣನೆಯ ಮಣ್ಣನ್ನು. ನನಗೂ ಇಬ್ರು ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು, ಇನ್ನು ಸಣ್ಣವಳು. ಈಗಲೇ ಅಭ್ಯಂಜನ ಈಗ ಸ್ನಾನ ಮಾಡಿ ಊಟ ಮಾಡಲಿ, ರಾತ್ರಿ ಅಭ್ಯಂಜನವಾಗ್ಲಿ. ಈಗಲೇ ಅಭ್ಯಂಜನ ಈಗ ಸ್ನಾನ ಮಾಡಿ ಊಟ ಮಾಡಲಿ, ರಾತ್ರಿ ಅಭ್ಯಂಜನವಾಗ್ಲಿ. ಅಚ್ಚನಲ್ಲಿ ಅಭ್ಯಂಜನಕ್ಕೆಂದು ಬಾನಿ ಬೇರೆಯದೇ ಇತ್ತು, ಕಪ್ಪು ಕಲ್ಲಿನ ಬಾನಿ. ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಕಡಾಯಿಗಳು, ದೊಡ್ಡದೊಂದು ಪಾತ್ರೆಯಲ್ಲಿ ತಂಪಾದ ಮತ್ತಿ, ಡಬ್ಬಿಗಳಲ್ಲಿ ಸೀಗೆ ಪುಡಿ. ವೆಂಕಟನ ಈ ಎಲ್ಲ ಅಸ್ತ್ರಗಳನ್ನು ಕಂಡು ನಾನು ಸಂಜೆಗೆ ಹೆದರಿದೆ. ನೀನು ಬಂದಿದೀಯಾ ಅಂತ ನನಗೆ ಷೋಡಶೋಪಚಾರದ ಪೂಜೆ ನಡೆಯಲಿಲ್ಲ ಮಹಾರಾಯ. ಯಾಕೋ ಹೆಂಡತಿ ಸಿಟ್ಟು ಬರ್ತೀಯ? ಸಿಟ್ಟು ಯಾಕೆ ಬರ್ಸ್ಬೇಕು? ಅದು ಸುಮ್ಮನೆ ಬರುತ್ತೆ. ಅಮ್ಮನವರು ಅವಳಿಗೆ ದಯಪಾಲಿಸಿದ ಅಸ್ತ್ರ ಅದು. ನಿನ್ನ ಮಗ ಎಲ್ಲೋ? ಅವನಿಗೊಂದು ಇಸ್ಪಿಟಿನ್ ಚಟ ಅನ್ಕೊಂಡ್ಬಿಟ್ಟಿದ್ದೀನಿ ಮಹಾರಾಯ. ನಾನು ಈ ಯಾವ ಶಾಸ್ತ್ರನೂ ಅವನಲ್ಲಿ ಆಗಿಲ್ಲ. ನಿನ್ನ ಫಿಲಾಸಫಿಯ ಸೋಲು ನಿನ್ನ ಮಗನಲ್ಲಿ ನಿನಗೆ ಎದುರಾಗಿದೆ. ಅಪ್ಪನಿಗೆ ಕಿಮ್ಮತ್ತಿಲ್ಲ ಅಂತ ಹಲ್ಲು ಹಲ್ಲು ಕಡಿತಾನೆ. ಪೇಟೆಯಲ್ಲಿ ಒಂದು ಹಿಟ್ಟಿನ ಗಿರಣಿ ತೆಗಿಬೇಕು, ದುಡ್ಕೊಡ ಅಂತ ಪೀಡಿಸ್ತಾನೆ. ನನ್ನದು ಆ ಹನ್ನಿ ಹನ್ನಿ ಅಷ್ಟು ದುಡ್ಡು ಎಲ್ಲಿ ತಾತಲ್ವ? ಎರಡು ದಿನ ನಿನ್ನ ಜೊತೆ ಇಲ್ಲ ನಮ್ಮ. ನಿನಗೆ ಸಮಯ ಚಲಿಸೋದೇ ಇಲ್ವೋ ರೈಕ ಮುನಿ? ಹಾಯಾಗಿ ಕಜ್ಜಿ ತುರ್ಸ್ಕೋತ ಬಿಸಿಲು ಕಾಯಿಸ್ಕೋತ ಇದ್ದೇ ಬಿಡ್ತೀಯ. ಮತ್ ಮತ್ತ ಅದೇ ಹಾಡಿ ಆಟನ ಆಡ್ತ. ಶಕುಂತಲ ನನಗೆಂದು ಕುಡಿ ಎಲೆಯೊಂದನ್ನು ಬೆಂಕಿಯಲ್ಲಿ ಬಾಡಿಸಿ ಅದರ ಸುತ್ತ ರಂಗವಲ್ಲಿ ಇಟ್ಟಿದ್ದಳು, ಕೂರಲು ಮನೆ ಇಟ್ಟಿದ್ದಳು. ತೊಟ್ಟು ಮುರಿದರೆ ಇನ್ನೂ ಸೋನೆ ಇದ್ದ ಮಾಡಲು ಬಿಡಿ ಉಪ್ಪಿನಕಾಯಿ ಬೇಸಿನ ಹಪ್ಪಳ ಬಾಳ್ಕದ ಮೆಣಸು ಎಲೆಯ ತುದಿಯಲ್ಲಿ ಅಕ್ಕಿಯ ಪಾಯಸ. ಪ್ಯಾಂಟು ತೊಟ್ಟಿದ್ದ ಬೆನ್ನೊಂದು ನನಗೆ ಕಂಡಿತು.
ಕತ್ತಿನ ಮೇಲೆ ಹಿಪ್ಪಿ ಕೂದಲು ಬೀರ ಬೀರನೆ ಹಿಂದಕ್ಕೆ ತಿರುಗಿ ನೋಡದೆ ಅವನು ನಡೆಯುತ್ತಿದ್ದ ನಡುಗೆಯ ಕ್ರಮದಲ್ಲಿ ಮಾತ್ರ ಅಪ್ಪನೆ. ಆದರೆ ಅವನಿಗಿಂತ ಓದ್ದ ಸಪೂರ ಸುಬ್ಬ ಚಕ್ಕನೆ ಬಾಗಿದ ಹುಡುಕಿದ ಹುಡುಕಿದ ಹುಡುಕಿ ಕಲ್ಲೆತ್ತಿಕೊಂಡ ತಲೆ ಬಿಸಿ ಆಗ್ಬಿಟ್ಟಿದೆ ಮಾರಾಯ. ನಿನ್ಗೇನ್ ಪುಲಿ ಹಾಡು ನನ್ನ ಮೈನಲ್ಲಿ ಯಾರ್ಲಿದ್ದ? ನಾನು ಹೇಳಬೇಕಾದ್ದನ್ನೆಲ್ಲ ಹೆಂಡತಿ ರುಕ್ಕುವೆ ಕ್ರೂರವಾಗಿ ಗಂಡನಿಗೆ ಹೇಳುತ್ತಿದ್ದಳು. ಹೋದ್ರು ಹೋದಲ್ಲಿ ಬಂದಲ್ಲಿ
ಅಮ್ಮನ ದೃಷ್ಟಿ, ಸೂಳೆ ದೃಷ್ಟಿ, ಗಂಡೆ ದೃಷ್ಟಿ, ಉಂಡೆ ದೃಷ್ಟಿ, ಓಣಿ ದೃಷ್ಟಿ, ಹರ್ಕಲ್ ದೃಷ್ಟಿ, ಮುರ್ಕಲ್ ದೃಷ್ಟಿ, ಓದೋ ಎಲ್ಲ ಪುಸ್ತಕದ ಮೇಲಿನ ದೃಷ್ಟಿ ಬಿಡ್ತೋ. ಕೇಳು,
ನಾನೇನೋ ಕುದುರೆ, ನೀನು ಯಾವ ಮನುಷ್ಯ, ನಾನು ನೀನು ಅಲ್ಲು ಬದು. ಅನಂತಣ್ಣ ಅನಂತಣ್ಣ ಚಂದನೆ ಹಾರು ಅನಂತಣ್ಣ, ಸೂರ್ಯನ ಹೊರ ಅನಂತಣ್ಣ, ಹಸಿರಿನ ಮೇಲೆ ಸೂರ್ಯ ಸವಾರಿ ಮಾಡ್ತಾನೋ ಸರ್ದಾರ ಅವ. ಸುಳ್ಳು, ಈ ಹಡೆ ವೆಂಕಟನ ಒಬ್ಬ ಹವಣಿಕೆ ರಾಜಕಾರಣಿಯೇ. ಎಂಥ ಮ್ಯಾನಿಪ್ಯುಲೇಟರ್, ನನ್ನ ಸ್ಥಿತಿಯನ್ನೇ ಬದಲಾಯಿಸಲು ಗಮನಿಸಿದ್ದ. ನನ್ನ ಕಾದು ಬೆಂದು ರಸಪುರಿಯಂತೆ ಕೆಂಪಗಾಗಿದ್ದೆ. ಬಾ, ನನ್ನ ಕೈಗಳಲ್ಲಿ ಬಲವೇ ಉಳಿದಿರಲಿಲ್ಲ. ಚೆನ್ನಾಗಿ ಬೆವರ್ಬೇಕು. ಮಾರಾಯ
ಜಾತದ ವಾಸನೆ ಚೆನ್ನಾಗಿದೆ ಅಲ್ವಾ? ನನ್ನ ಮಗ ಗಂಗಾಗೆ ತೋಟ ಅಂದ್ರೆ ಪ್ರಾಣ ಕಣಯ್ಯ. ಚಲನಗಿರುವ ಸುಬ್ಬನ ರೂಪವನ್ನು ನಾನು ಮಲಗಿಕೊಂಡಾಗ ಮಾಡಿಕೊಂಡ ಕಲ್ಪನೆಯಲ್ಲಿ ಪ್ರೇಕ್ಷೆ ಇರಬೇಕು. ಕದ್ದದ್ರಲ್ಲಿ ಅಂತ ಏನ್ ವಿಶೇಷವಿದೆ? ಈ ಊರಲ್ಲೇ ಕೊಳೆಯಲೇಬೇಕಾಗಿ ಬಂದಿದ್ರೆ ನಾನು ಅದಕ್ಕೆ ಏನಾಗಿರ್ತಿದ್ದೆ? ನನ್ನ ಮನೆತನದ ನಡಾವಳಿಗಳನ್ನು ಅಪ್ಪನಿಗೆ ಎದುರಾಗಿ ಧಿಕ್ಕರಿಸಿದ್ರಿಂದಲೇ ತಾನೇ ನಾನು ಬೆಳೆದು ಹೀಗಾಗಲು ಸಾಧ್ಯವಾಯಿತು. ಆದರೆ ಅದು ಈ ಮನೆಯಲ್ಲೂ ಯಾಕೆ ಉತ್ಪನ್ನವಾಯಿತು? ಕಲ್ಲನ್ನು ಎತ್ತಿ ಹಿಡಿದಿದ್ದ ಸುಬ್ಬ ಅದಮ್ಯ ಶಕ್ತಿಯನ್ನು ಅದು ಇಟ್ಟುಕೊಂಡ ಬರ್ಬರನಂತೆ ಕಂಡಿದ್ದ. ಅವನ ಈ ಬರ್ಬರ ತಿರಸ್ಕಾರ ನಿರಾಕರಣೆಗಳಲ್ಲೇ ಅಣ್ವಸ್ತ್ರ ವಿಷ ವಾಯುಗಳನ್ನು ಸೃಷ್ಟಿಸಬಲ್ಲ ಪ್ರೇರಣೆ ಪಡೆದ ಜೀವಶಕ್ತಿ ಇದೆ ಎನಿಸಿತು. ಅಭ್ಯಂಜನ ಅವನ ಭೋಳೆ ಸೇವೆ ಯಾವ ಇಲ್ಲಿ ಉಪಯೋಗಕ್ಕೆ ಬರುವಂತೆ ನನಗೆ ಕಾಣಲಿಲ್ಲ. ಆದರೆ ಈಚೆಗೆ ನಾನು ಕಳೆದುಕೊಳ್ಳುತ್ತಿರುವ ಮಾನವ ಪ್ರೀತಿಯನ್ನ ಮತ್ತೆ ನನ್ನಲ್ಲಿ ಚಿಗುರಿಸಲು ತೊಡಗಿದ್ದ ನನ್ನ ಬಾಲ್ಯದ ಸಖನನ್ನ ಹೀಗೆ ದೂಡಿಬಿಡಲು ನನ್ನ ಮನಸ್ಸು ಇಷ್ಟಪಡಲಿಲ್ಲ. Yeah.
ವೆಂಕಟ ಜರ್ಜರಿತನಾಗಿ ಆಗಿ ಬಿಡಬಹುದೆಂದು ತಿಳಿದಿದ್ದ ನನಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಬೆಳಗಾದ ಮೇಲೆ ಹಿತ್ತಲಿನ ಬೇಲಿ ಹತ್ರ ಅಷ್ಟು ತತ್ಪರನಾಗಿ ನಿಂತು ಏನ್ ಮಾಡ್ತಿದ್ದ ನೀವ? ನಿಂತೆ ಆದರೂ ವೆಂಕಟನಿಗೆ ಶಾಸ್ತ್ರ ಇಲ್ಲ. ಅವನ ಕಣ್ಣಿನ ಗುರಿ ಯಾವುದಿರಬಹುದೆಂದು ಸೂಕ್ಷ್ಮವಾಗಿ ನೋಡುತ್ತಾ ಆಚರಿಸಿದೆ. ಕಂಡದ್ದು ಒಂದು ಸೂರ್ಯನ ಕುದುರೆ. ಈ ನನ್ನ ಗೆಳೆಯ ಅಷ್ಟಾವಕ್ರ ರೂಪದ ಕೀಟವನ್ನು ಇಷ್ಟು ತತ್ಪರನಾಗಿ ನಿಂತು ನೋಡುವುದು ಕಂಡು ನನಗೆ ಕ್ಷಣ ಮೋಚನಿಸಿತ್ತು. ಕ್ಷಣ ಮಾತ್ರ. ಸೂರ್ಯನ ಕುದುರೆ ಸೂರ್ಯನ ಕುದುರೆ